ಇದೆ ಮೊದಲ ಬಾರಿಗೆ ಎಲ್ಲಾ ವೈದ್ಯಕೀಯ ಪದ್ಧತಿಗಳು ಅಂದ್ರೆ ಆಯುರ್ವೇದ ಯೋಗ ಅಲೋಪತಿ ಎಲ್ಲವನ್ನೂ ಸೇರಿಸಿ ಸಕ್ಕರೆ ಕಾಯಿಲೆಗೆ ಏನು ಉಪಯೋಗ ಆಗಬಹುದು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಏನು ಉಪಯೋಗ ಆಗಬಹುದು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಿಮಗೆ ಗೊತ್ತಿರುವ ಹಾಗೆ ಸಕ್ಕರೆ ಕಾಯಿಲೆ ಜೀವನಶೈಲಿಗೆ ಸಂಬಂಧಪಟ್ಟಂತ ರೋಗ ಸೋ ಹಾಗಾಗಿ ನಾವು ಏನು ತಿಂತೀವಿ ಹೇಗೆ ನಡೆದುಕೊಳ್ಳುತ್ತೀವಿ ಅನ್ನೋದು ಸಕ್ಕರೆ ಕಾಯಿಲೆನಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ ಸೋ ಹಾಗಾಗಿ ಆಯುರ್ವೇದದ ಪ್ರಕಾರ ಯಾವ ತರ ಜೀವನಶೈಲಿ ಇರಬೇಕು ಸಕ್ಕರೆ ಕಾಯಿಲೆಗೆ ಅಂತನೇ ಯಾವ ತರ ಯೋಗ ಮಾಡಬಹುದು ಮತ್ತು ಸಕ್ಕರೆ ಕಾಯಿಲೆಗೆ ಅಲೋಪತಿನಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ರೀಸೆಂಟ್ ಟೆಕ್ನಾಲಜಿ ಏನಿದೆ ಇದೆಲ್ಲದರ ಬಗ್ಗೆ ನಾವು ಒಂದು ಉಪನ್ಯಾಸ ಸಂವಾದ ಪ್ರಾತ್ಯಕ್ಷಿಕೆ ಮತ್ತು ವಸ್ತು ಪ್ರದರ್ಶನವನ್ನ ನಾವು ಏರ್ಪಾಡ್ ಮಾಡ್ಕೊಂಡಿದ್ದೀವಿ ಸೋ ಬೇರೆ ಬೇರೆ ಕಡೆಯಿಂದ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮತ್ತು ಹೊರ ರಾಜ್ಯಗಳಿಂದ ಕೆಲವು ಇದರಲ್ಲಿ ಎಕ್ಸ್ಪರ್ಟ್ ಇರೋರನ್ನ ನಾವು ಒಂದು ಲೆಕ್ಚರ್ ಗೆ ಅಂತ ಹೇಳಿ ಕರೆಸ್ತಾ ಇದೀವಿ ಹಾಗೇನೇ ಈ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಈ ಬೇರೆ ಬೇರೆ ಈ ಪಾದಗಳ ಆರೈಕೆ ಕಣ್ಣಿನ ಆರೈಕೆ ಸೋ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಆವಿಷ್ಕಾರಗಳು ಏನು ನಡೆದಿವೆ ಅತ್ಯಾಧುನಿಕ ಸಲಕರಣೆಗಳು ಏನು ಬಂದಿದವೆ ಇದರ ಬಗ್ಗೆ ಒಂದು ಹೊಸ ಒಂದು ವಸ್ತು ಪ್ರದರ್ಶನವನ್ನ ನಾವು ಏರ್ಪಾಡ್ ಮಾಡ್ತಾ ಇದೀವಿ ಯಾಕೆ ಸಕ್ಕರೆ ಕಾಯಿಲೆ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋದು ಎಲ್ಲರೂ ಗೊತ್ತಿದೆ ಎಲ್ಲರೂ ಮಾತಾಡ್ತಾ ಇರೋ ವಿಷಯ ಇದೆ ದಿನ ಸೋ ನಮ್ಮ ಮನೆ ಮನೆ ಕಾಯಿಲೆ ಭಾರತ ಸಂಪದಿಂದಲೇ ಸಕ್ಕರೆ ಕಾಯಿಲೆಯ ರಾಜಧಾನಿ ಆಗುತ್ತೆ ದಿನ ದಿನ ಸಕ್ಕರೆ ಕಾಯಿಲೆ ಜಾಸ್ತಿನೇ ಆಗ್ತಾ ಇದೆ ನಮ್ಮ ಜೀವನ ಶೈಲಿಯಿಂದ ಇರ್ಬೋದು ನಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು ಸೋ ಬೇರೆ ಕಾಯಿಲೆ ತರ ಈ ಕಾಯಿಲೆ ಅಲ್ಲ ಬೇರೆ ಕಾಯಿಲೆ ಮಲೇರಿಯಾ ಟಿಬಿ ಆ ತರ ಬಂತು ಅಂದ್ರೆ ಡಾಕ್ಟರ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಸಾಕು ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ತಗೊಂಡಿದ್ ಕೊಟ್ಟು ಟ್ರೀಟ್ಮೆಂಟ್ ನಾವು ತಗೊಂಡ್ರೆ ಸಾಕು ಈ ಕಾಯಿಲೆ ಹೇಗೆ ಅಂದ್ರೆ ವೈದ್ಯರು ಮತ್ತು ಔಷಧ ಏನ್ ಕೊಡ್ತೀವಿ ಅದು ಬರೀ 50% ನಾವು ಹೇಗೆ ಜೀವನ ಶೈಲಿ ಮುಂದುವರಿಸ್ತೀವಿ ಅನ್ನೋದು 50% ಎರಡು ಸೇರಿದ್ರೆ ಮಾತ್ರ 100 ರಿಸಲ್ಟ್ ಬರೋದಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಕಾಯಿಲೆ ಬಗ್ಗೆ ಎಲ್ಲರಿಗೂ ಗೊತ್ತಿರಲೇಬೇಕು ಸಕ್ಕರೆ ಕಾಯಿಲೆ ಬಲ್ಲವನು ಜೀವನ ಗೆಲ್ತಾನೆ ಜೀವನವನ್ನು ಗೆಲ್ಲುವನು ಸೊ ಈ ನಿಟ್ಟಿನಲ್ಲಿ ನಾವು ವಿನ್ ಲೈಫ್ ವತಿಯಿಂದ ಎಜುಕೇಶನ್ ಪ್ರೋಗ್ರಾಮ್ ಅಂದ್ರೆ ಎಲ್ಲರೂ ಗೊತ್ತಿದ್ರೆ ಸಾಕು ನಮ್ಮ ದೇಶದ ಪ್ರಾಬ್ಲಮ್ ಅಂದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಸಕ್ಕರೆ ಕಾಯಿಲೆಯಿಂದ ಕಣ್ಣಿನ ತೊಂದರೆ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಶೇಕಡಾ 80% ಜನರಿಗೆ ಗೊತ್ತೇ ಇಲ್ಲ ಸಕ್ಕರೆ ಕಾಯಿಲೆಯಿಂದ ನಾವು ಕಾಲು ಕಳ್ಕೋತೀವಿ ಅನ್ನೋದು ಶೇಕಡಾ 90% ಜನರಿಗೆ ಗೊತ್ತಿಲ್ಲ ಅತಿ ಹೆಚ್ಚು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಇರೋ ರೋಗಿಗಳು ಸಕ್ಕರೆ ಕಾಯಿಲೆಯಿಂದನೇ ಈ ತೊಂದರೆ ಆಗಿದೆ ಅನ್ನೋದು ಎಷ್ಟೋ ಜನಕ್ಕೆ ಪಬ್ಲಿಕ್ಗೆ ಇದು ಗೊತ್ತಿಲ್ಲ ಈ ಅವೇರ್ನೆಸ್ ಇಲ್ಲ ಗೊತ್ತಿದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಸೊ ಸಕ್ಕರೆ ಕಾಯಿಲೆ ಇದ್ರೂ ಕೂಡ ನಾವೊಂದು ಮಧುರವಾದ ಜೀವನ ನಡೆಸೋದಕ್ಕೆ ಇದನ್ನೆಲ್ಲ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್ ಅಂದ್ರೆ ಏನು ಹೊಸ ಹೊಸ ಆವಿಷ್ಕಾರಗಳು ಬಂದಿದ್ದಾವೆ ಅಂದ್ರೆ ಇನ್ಸುಲಿನ್ ಪಂಪ್ ಅಂತ ಹೇಳ್ತೀವಿ ನಾವು ಚುಚ್ಚಲು ಪರೀಕ್ಷೆ ಮಾಡ್ಕೊಳೋದು ಬೇಡ ಚುಚ್ಚಿ ಇನ್ಸುಲಿನ್ ಕೊಡೋದು ಬೇಡ ಒಂದು ಪ್ಯಾಚ್ ತರ ಸಿಗುತ್ತೆ ಅದನ್ನ ದೇಹ ಕಣ್ಸ್ಕೊಂಡ್ರೆ ಅದೇ ಸಕ್ಕರೆನ ಪರೀಕ್ಷೆ ಮಾಡುತ್ತೆ ಎಷ್ಟು ಇನ್ಸುಲಿನ್ ಬೇಕೋ ಅದು ಇನ್ಸುಲಿನ್ ಡೆಲಿವರಿ ಮಾಡುತ್ತೆ ಸೊ ಇದು ಲೇಟೆಸ್ಟ್ ಟ್ರೀಟ್ಮೆಂಟ್ ಈಗ ಸೊ CMBG ಅಂತೇಳಿ ಕಂಟಿನ್ಯೂಸ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್ ಅಂತ ಮತ್ತೆ ಗ್ಲೂಕೋಮೀಟರ್ ಇಟ್ಕೊಂಡು ಗ್ಲೂಕೋಮೀಟರ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಚುಚ್ಚುತ್ತೀವಿ ಸಕ್ಕರೆ ಪರೀಕ್ಷೆ ಮಾಡ್ತೀವಿ ಸೊ ಇದರಲ್ಲೇ ನಾವು ಚುಚ್ಚೋದು ಬೇಡ ಒಂದು ಪ್ಯಾಚ್ನ ನಾವು ದೇಹದಲ್ಲಿ ಎಲ್ಲಾದರೂ ಅಂಟಿಸ್ಕೊಂಡ್ರೆ ಸಾಕು ಅದು ನೋವು ಮಾಡೋದಿಲ್ಲ ನಮ್ಮ ಮೊಬೈಲ್ಗೆ ಎವ್ರಿ 3 ಮಿನಿಟ್ಸ್ಗೆ ನಮ್ಮ ಮೊಬೈಲ್ ಬ್ಲೂಟೂತ್ ಮುಖಾಂತರ ಎಷ್ಟಿದೆ ನಮ್ಮ ದೇಹದಲ್ಲಿ ಸಕ್ಕರೆ ಅನ್ನೋದು ಬರ್ತಾ ಇರ್ತದೆ 14 ದಿನ ಬರುತ್ತೆ 14 ದಿನ ಆದಮೇಲೆ ನಾವು ಪ್ಯಾಚ್ ಚೇಂಜ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಂಗೆ ತಿನ್ಬೋದು ಏನು ತಿನ್ಬೋದು ಯಾವ ಎಷ್ಟು ಇನ್ಸುಲಿನ್ ತಗೋಬೇಕು ಅನ್ನೋದು ವೈದ್ಯರು ಕೂಡ ಡಿಸೈಡ್ ಮಾಡ್ಬೋದು ನಾವು ಕೂಡ ಡಿಸೈಡ್ ಮಾಡ್ಬೋದು ಇಷ್ಟು ಮಟ್ಟಿಗೆ ಆವಿಷ್ಕಾರ ಬೆಳೆದಿದೆ ನಿಮಗೆ ಗೊತ್ತಿರ್ಬೋದು ಸಕ್ಕರೆ ಕಾಯಿಲೆನಲ್ಲಿ ಕಾಲಿನ ತೊಂದರೆಗಳು ಜಾಸ್ತಿ ಆಗ್ತವೆ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಅಂತವೆಲ್ಲ ಇರ್ತದೆ ಈ ಹೊಸ ಆವಿಷ್ಕಾರ ಹೇಗಿದೆ ಅಂದ್ರೆ ನಮ್ಮ ಕಾಲಿನ ಅಂದ್ರೆ ಸಕ್ಕರೆ ಕಾಯಿಲೆ ರೋಗಿಗಳು ಒಂದು ಫೋಟೋ ಮತ್ತು ಒಂದು ವಾಕ್ ಮಾಡೋದು ಸಾಕು ಒಂದು 3 ನಿಮಿಷ ಅದಕ್ಕೆ ಅನುಗುಣವಾಗಿ ನಾವು ಯಾವ ತರ ಚಪ್ಪಲಿ ಧರಿಸಬೇಕು ಅಂತ ಹೇಳಿ ಒಂದು 3D ಪ್ರಿಂಟ್ ಬರುತ್ತೆ ಯಾವ ಒಂದು ಫುಟ್ ವೇರ್ ಪ್ರಿಂಟ್ ಆಗಿ ಬಂದ್ಬಿಡುತ್ತೆ ವಿತಿನ್ 3 to 5 ಮಿನಿಟ್ಸ್ ನಲ್ಲಿ ಫುಟ್ ವೇರ್ ಪ್ರಿಂಟ್ ಆಗಿ ಬರುತ್ತೆ ಇಲ್ಲಿ ಮಟ್ಟಿಗೂ ಆವಿಷ್ಕಾರ ಬೆಳೆದಿದೆ ಸೊ ಎಷ್ಟೋ ಜನ ಸಕ್ಕರೆ ಕಾಯಿಲೆ ರೋಗಿಗಳು ಕಾಲು ಕಳ್ಕೋತಾ ಇದಾರೆ ಗೊತ್ತಿಲ್ಲದೆ ಕಣ್ಣು ಕಳ್ಕೋತಾ ಇದಾರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ ಅಂತ ಕರಿತೀವಿ ನಾವು ಸೊ ಆ ತರ ಕ್ಯಾಮ್ರಾಸ್ ನ ಹಾಸ್ಪಿಟಲ್ ನಲ್ಲಿ ಇಟ್ಟರೆ ಒಂದ್ಸ ವಿತಿನ್ 30 ಸೆಕೆಂಡ್ಸ್ ನಲ್ಲಿ ನಮ್ಮ ಕಣ್ಣಿನ ಒಳಪದರ ಅಂದ್ರೆ ರೆಟಿನಾ ಫೋಟೋ ತೆಗೆಯುತ್ತೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ತೊಂದರೆ ಸಕ್ಕರೆ ಕಾಯಿಲೆ ಸಂಬಂಧಪಟ್ಟ ರೆಟಿನೋಪತಿ ಇದೆಯೋ ಇಲ್ಲೋ ಅನ್ನೋದು ವಿತಿನ್ 3 ಮಿನಿಟ್ಸ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಟ್ರೆ ಖಂಡಿತವಾಗ್ಲೂ ನಾವು ಕಣ್ಣು ಕಳ್ಕೊಳ್ಳೋದನ್ನ ನಾವು ತಡಿಬಹುದು ಸೊ ಈ ನಿಟ್ಟಿನಲ್ಲಿ ಎಜುಕೇಶನ್ ಕೊಡೋದೇ ಮುಖ್ಯ ಅಂತ ನಮ್ಮ ಅನಿಸಿಕೆ ಸೊ ಅದಕ್ಕೋಸ್ಕರ ಸೊ ಈ ಪ್ರೋಗ್ರಾಮ್ ನ ನಾವು ಇಟ್ಕೊಂಡಿದೀವಿ ಎಷ್ಟು ತಿಳ್ಕೊಳ್ತಾರ ಜನ ಅಷ್ಟು ಇದರಿಂದ ತೊಂದರೆಯನ್ನ ತಡೆಗಟ್ಟೋದಕ್ಕೆ ಸಾಧ್ಯ ವಿಶ್ವದಲ್ಲಿ ಪ್ರತಿ 5 ಸೆಕೆಂಡ್ಗೆ ಒಬ್ಬ ಸಕ್ಕರೆ ಕಾಯಿಲೆ ರೋಗಿಯ ಸಾವಾಗ್ತಾ ಇದೆ
ಅದು ಹಾರ್ಟ್ ಅಟ್ಯಾಕ್ ಇಂದ ಇರಬಹುದು ಸ್ಟ್ರೋಕ್ ಇಂದ ಇರಬಹುದು ಅಥವಾ ಬೇರೆ ಕಿಡ್ನಿ ತೊಂದರೆಯಿಂದ ಇರಬಹುದು ಸೋ ಇದನ್ನ ಖಂಡಿತವಾಗ್ಲೂ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ತಡೆಗಟ್ಟೋದಕ್ಕೆ ಸಾಧ್ಯ ಸೋ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ದರೆ ನಾವು ಇದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ ಹಾಗಂತ ಸಕ್ಕರೆ ಕಾಯಿಲೆ ಬಂತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂಡ ಅಗತ್ಯತೆ ಕೂಡ ಇಲ್ಲ ನೂರಕ್ಕೆ ನೂರು ಇದನ್ನ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ನಾವು ಎಷ್ಟು ವರ್ಷ ಬೇಕಾದರೂ ನಮ್ಮ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ಗೆ ತೊಂದರೆ ಆಗದೇ ಇರೋ ತರ ನಾವು ಜೀವನನ ನಡೆಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಇದನ್ನ ಈ ಸಮಾವೇಶದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ನಮಸ್ತೆ ವಿನ್ ಲೈಫ್ ಅಂದ್ರೆ ಒಂದು ಟ್ರಸ್ಟ್ ತರ ಮಾಡ್ಕೊಂಡೆ ಸರ್ ಇಟ್ಸ್ ಅ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅದು ಪೇಷಂಟ್ ಗೆ ಎಜುಕೇಶನ್ ಕೊಡದೆ ನಮ್ಮ ಮೋಟೋ ಸರ್ ಸೊ ಈ ಕಾಯಿಲೆಗಳ ಬಗ್ಗೆ ಹೌದು ಸರ್ ವಿನ್ ಲೈಫ್ ಶಿವಮೊಗ್ಗ ಬೇಸ್ಡ್ ಸೊ ಈ ತರ ಕಾಯಿಲೆಗಳ ಬಗ್ಗೆ ಸಕ್ಕರೆ ಕಾಯಿಲೆ ಇರಬಹುದು ಥೈರಾಯ್ಡ್ ಬಿ ಪಿ ಇರಬಹುದು ಇದು ನಮ್ಮ ಮೊದಲನೇ ಸಮಾವೇಶ ಸೊ ಮೈನ್ ಇದ್ರ ಎಜುಕೇಶನ್ ಕೊಡ್ತೀವಿ ಈಗಾಗಲೇ ಕೆಲವರು